ಇದು ತುಂಬ ಅದ್ಭುತವಾದಂತಹ ಕತೆ. ಉತ್ತಮವಾದಂತಹ ವಿಚಾರಗಳನ್ನ ನಾವು ಯಾಕೆ ಕೇಳಬೇಕು ಅನ್ನೋದ್ರ ಬಗ್ಗೆ ಒಂದು ಅರ್ಥಪೂರ್ಣವಾದ ಸಂದೇಶವನ್ನು ನಮಗೆ ಕೊಡುತ್ತೆ. ಒಂದು ಕಳ್ಳರ ಗುಂಪಿನ ಮುಖಂಡ, ಅವನು ಇನ್ನೇನು ಸಾಯೋದ್ರಲ್ಲಿದ್ದ, ಅಂದರೆ ಮರಣಶೈಲಿಯಲ್ಲಿ ಮಲ್ಕೊಬಿಟ್ಟಿದ್ದಾನೆ ಈಗ. ಅವನು ಆ ಸಂದರ್ಭದಲ್ಲಿ ತನ್ನ ಮಗನನ್ನು ಕರೆದು ಅವನಿಗೊಂದು ಸಂದೇಶವನ್ನು ಕೊಟ್ಟ. ಅವನ ಮಗನನ್ನು ಕರೆದು ಹೇಳ್ದ, ನಾನು ನಿನಗೆ ಕೆಲವು ಅತ್ಯುತ್ತಮವಾದಂತಹ ಸಲಹೆಗಳನ್ನ ಕೊಡ್ತೀನಿ, ನೀನು ಅದನ್ನು ಪಾಲಿಸಿದಲ್ಲಿ ನೀನು ನಿನ್ನ ವೃತ್ತಿಯಲ್ಲಿ ತುಂಬ ಯಶಸ್ಸನ್ನು ಗಳಿಸ್ತೀಯ ಅಂತ. ಅಂದರೆ ವೃತ್ತಿ ಅಂದರೆ ಅವನ ಕಳ್ಳತನದ ವೃತ್ತಿ, ಅದನ್ನು ವೃತ್ತಿ ಮಾಡ್ಕೊಬಿಟ್ಟಿದ್ದಾರೆ ಅವರು, ಅದರಲ್ಲಿ ನೀನು ಅತ್ಯುತ್ತಮವಾದ ಯಶಸ್ಸನ್ನು ಗಳಿಸ್ತೀಯ ಅಂತ ಹೇಳ್ದ. ಅವನು ಮೊದಲನೇ ಸಲಹೆ ಕೊಟ್ಟ. ಅದು ಏನಾಗಿತ್ತು ಅಂತ ಅಂದರೆ, ಮೊದಲನೇದಾಗ ಅವನು ಹೇಳ್ದ, ನೀನು ಯಾತ್ರಾರ್ಥಿಗಳಿರುವಂಥ ಛತ್ರ ಅಥವಾ ದೇವಸ್ಥಾನ ಅಥವಾ ಮಸೀದಿ ಇಂಥವು ಯಾವುದಕ್ಕೂ ಸಹ ನೀನು ಹೆಜ್ಜೆ ಇಡಬೇಡ, ಹೋಗಲೇಬೇಡ ನೀನು ಅಲ್ಲಿಗೆ ಅಂತ ಹೇಳ್ದ. ಎರಡನೇದಾಗಿ, ಕಳ್ಳತನದಲ್ಲೇನಾದರೂ ಕಳ್ಳತನ ಮಾಡುವಾಗ ನೀನು ಸಿಕ್ಕಿಬಿದ್ರೆ ನೀನು ಯಾವತ್ತೂ ಸಹ ತಪ್ಪನ್ನು ಒಪ್ಕೋಬೇಡ ಅಂತ ಎರಡನೇ ಸಲಹೆ ಅವನು ಕೊಟ್ಟ. ಅನಂತರ ಅವನು ಕೊಟ್ಟಂಥ ಮೂರನೇ ಸಲಹೆ, ನಿನಗೆ ಎಷ್ಟೇ ಶಿಕ್ಷೆ ನೀಡಿದರೂ ಸಹ ಸತ್ಯವನ್ನು ನೀನು ಯಾವತ್ತೂ ನುಡಿಬೇಡ ಅಂತ ಮೂರು ಸಲಹೆಗಳನ್ನ ಕೊಟ್ಟ. ಅವನು ಆ ಸಲಹೆಯನ್ನು ಕೊಟ್ಟು ಅವನು ಮೃತನಾದ, ಅವನು ಮರಣ ಹೊಂದಿದ. ಅವನು ಈ ತಂದೆ ಕೊಟ್ಟಂಥ ಸಲಹೆಗಳನ್ನ ಈ ಕಳ್ಳ ತುಂಬ ಗಂಭೀರವಾಗಿ ಪರಿಗಣಿಸಿ ಅದನ್ನು ತನ್ನ ಜೀವನದಲ್ಲಿ ಪಾಲಿಸ್ತಾ ಇದ್ದ. ಒಂದು ದಿನ ಅವನು ತನ್ನ ಎಂದಿನಂತೆ ತನ್ನ ಕಳ್ಳತನಕ್ಕೆ ಹೊರಡೋದ್ರಲ್ಲಿದ್ದ. ಒಂದು ರಾತ್ರಿ ಕಳ್ಳತನಕ್ಕೆ ಹೋಗಿದ್ದಾಗ ಆ ಮನೆಯವರು ಎಚ್ಚರ ಆಗಿಬಿಟ್ರು. ಕಳ್ಳತನಕ್ಕೆ ಹೋಗಿದ್ದಂಥ ಮನೆಯವರು ಕಾವಲುಗಾರರನ್ನು ಎಬ್ಬಿಸಿದ್ರು. ಅವರು ಇನ್ನು ತಪ್ಪಿಸ್ಕೊಳ್ಬೇಕಲ್ಲ ಇವನು, ಅದಕ್ಕೆ ಇವನು ಹೊಡೆದ. ಕಳ್ಳ ತಪ್ಪಿಸ್ಕೊಂಡು ಒಂದು ಛತ್ರಕ್ಕೆ ಹೋಗ್ಬಿಟ್ಟ. ತನ್ನ ತಂದೆ ಹಿಂದೆ ಹೇಳಿದ್ರು, ಸೂಚನೆ ಕೊಟ್ಟಿದ್ರು, ಅದು ನೆನಪಾಯಿತು. ಆದರೆ ಬೇರೆ ಕಡೆ ಓಡೋಗೋದಕ್ಕೆ ಅವನಿಗೆ ಯಾವುದೇ ರೀತಿ ದಾರಿ ಇರಲಿಲ್ಲ. ಅಲ್ಲಿಂದ ಅವನು ಹೊರಗೆ ಬಂದರೆ ಅವನು ಸಿಗಾಕೋಬಿಡ್ತಾ ಇದ್ದ. ಈ ಕಳ್ಳ ಪ್ರವೇಶ ಮಾಡಿದಂತಹ ಛತ್ರದಲ್ಲಿ ಸತ್ಸಂಗ ನಡೀತಾ ಇದೆ. ಅಲ್ಲಿ ನಡೀತಾ ಇದ್ದಂಥ ಆಧ್ಯಾತ್ಮಿಕ ವಿಚಾರಗಳು ಇವನು ಕಿವಿ ಮೇಲೆ ಬೀಳಲೇಬಾರ್ದು ಅಂತ ತನ್ನ ಎರಡೂ ಕೈಗಳಿಂದ ಅವನು ಕಿವಿಗಳನ್ನ ಮುಚ್ಕೊಬಿಟ್ಟಿದ್ದಾನೆ. ಆದರೂ ಸಹ ಅಂಥದ್ರಲ್ಲೂ ಅವನಿಗೊಂದು ವಿಚಾರ ಕಿವಿಗೆ ಬಿತ್ತು. ಅದೇನಾಗಿತ್ತು ಅಂದರೆ, ದೇವರ ಮತ್ತು ದೇವತೆಗಳ ನೆರಳು ಬೀಳೋದಿಲ್ಲ ಅನ್ನೋದು. ಅಂದರೆ ಸಹಜವಾಗಿ ನಮಗೆ ಬೀಳುತ್ತಲ್ಲ, ಸೂರ್ಯನ ಅಡಿಯಲ್ಲಿ ನಿಂತರೆ ನೆರಳು ಬೀಳುತ್ತಲ್ಲ, ಅದು ದೇವರಿಗೆ ಮತ್ತು ದೇವತೆಗಳಿಗೆ ನೆರಳು ಬೀಳೋದಿಲ್ಲ ಆ ರೀತಿ ಅನ್ನೋ ವಿಚಾರ ಅವನ ಕಿವಿಗೆ ಬಿತ್ತು. ಅವನು ಅದನ್ನು ಕೇಳ್ದ. ಅವನೇನು ಅಂದ್ಕೊಂಡ ಅಂದರೆ, ದೇವತೆಗಳು ನೆರಳು ಬೀಳುತ್ತೋ ಇಲ್ವೋ ಅದನ್ನು ಕೊಟ್ಕೊಂಡು ನನಗೇನಾಗಬೇಕಾಗಿದೆ ಅಂತ ಅದನ್ನು ನಿರ್ಲಕ್ಷ್ಯ ಮಾಡ್ದ. ಆದರೆ ಆ ಮಾತು ಅವನ ಮನಸ್ಸಲ್ಲಿ ಕೊರಿತಾ ಇತ್ತು. ಈ ರೀತಿ ಯೋಚನೆ ಮಾಡ್ತಾ ಇರುವಾಗಲೇ ಅವನು ಅಷ್ಟರಲ್ಲಿ ಕಾವಲುಗಾರರು ಬಂದು ಅವನನ್ನು ಬಂಧಿಸಿದ್ರು. ಅವನಿಗೆ ತಪ್ಪಿಸ್ಕೊಳ್ಳೋಕ್ಕಾಗಲಿಲ್ಲ, ಸಿಗಿ ಬಿದ್ದುಬಿಟ್ಟ. ಅವನಿಗೆ ಅನಂತರ ಎಷ್ಟು ಶಿಕ್ಷೆ ಕೊಟ್ಟರೂ ಸಹ ಅವನು ತನ್ನ ತಪ್ಪನ್ನು ಒಪ್ಕೊಳ್ಳಿಲ್ಲ, ಏನೇ ಮಾಡಿದ್ರೂ ಒಪ್ಕೋತಾ ಇಲ್ಲ. ಅವನು ಆಗಿನ ಕಾಲದಲ್ಲಿ ನಿಯಮ ಇತ್ತು, ಅಂದರೆ ಅಪರಾಧಿಗಳಿಗೆ ಮರಣದಂಡೆಯನ್ನು ವಿಧಿಸಬೇಕು, ಆದರೆ ಅದಕ್ಕೂ ಮುನ್ನ ಅಪರಾಧಿ ತನ್ನ ತಪ್ಪನ್ನು ಒಪ್ಕೊಳ್ಳೇಬೇಕು ಅವನು. ಅದು ಒಂದು ವಿಧಿಯಾಗಿತ್ತು. ಆಗ ಈ ಕಳ್ಳನ ಮಗ ರಾಜನ ಬಳಿಗೆ ಕರ್ಕೊಂಡು ಹೋದರು ಅವನನ್ನು, ಹಾಗಾದರೂ ಅವನ ತಪ್ಪನ್ನು ಒಪ್ಕೋತಾನೇನೋ ಅಂತ. ರಾಜ ಸಹ ಅನೇಕ ರೀತಿಯ ಉಪಾಯಗಳನ್ನು ಪ್ರಯೋಗಿಸ್ತಾ ಅವನ ಮೇಲೆ, ಅಂದರೆ ಅವನು ಸತ್ಯ ಒಪ್ಕೊಳ್ಳಿ, ಅವನ ತಪ್ಪನ್ನು ಒಪ್ಕೊಳ್ಳಿ ಅಂತ. ಆದರೆ ಈ ಕಳ್ಳ ತನ್ನ ತಪ್ಪನ್ನು ಯಾವುದೇ ಕಾರಣಕ್ಕೂ ಸಹ ಒಪ್ಕೊಳ್ಳಿಲ್ಲ. ಅವನು ಸುಮ್ಮನೆ ನಿಂತು ನನ್ನ ಒಪ್ಕೋತಾ ಇಲ್ಲ, ನಾನೇನು ಮಾಡಿಲ್ಲ ಅಂತ ವಾದ ಮಾಡ್ತಾ ಇದ್ದ. ಈ ಕಳ್ಳರಿಗೆ ಸಾಮಾನ್ಯವಾಗಿ ಕಾಳಿ ಮಾತೆ ಮೇಲೆ ತುಂಬ ನಂಬಿಕೆ ಇರ್ತಾ ಇತ್ತು. ಅದು ಆಗಿನಿಂದ ಬಂದಿರ್ತಾ ಇತ್ತು ಕಳ್ಳರಿಗೆ. ಅವರು ಕಾಳಿ ಮಾತೆಯನ್ನು ತುಂಬ ನಂಬ್ತಾ ಇದ್ದರು ಅವರು. ಅದು ರಾಜನಿಗೆ ತಿಳಿದಿತ್ತು ಈ ವಿಚಾರ. ರಾಜ ಒಂದು ಉಪಾಯ ಮಾಡಿದ. ಈಗ ಆಗೊಂದು ಪ್ರತೀತಿ ಇತ್ತು, ಕಳ್ಳರು ತಾವು ಮಾಡಿದ ತಪ್ಪುಗಳನ್ನ ಕಾಳಿ ಮುಂದೆ ಹೋಗ್ಬಿಟ್ಟು ಹೇಳ್ಕೊತಾ ಇದ್ರು. ಈ ವಿಚಾರ ರಾಜನಿಗೆ ತಿಳಿದಿತ್ತು. ಆದ್ದರಿಂದ ರಾಜ ಮಾಡಿದ ಉಪಾಯ ಏನು ಅಂತ ಅಂದರೆ, ಅವತ್ತು ಅಮಾವಾಸ್ಯೆ, ತುಂಬ ಕತ್ತಲಿದೆ ಎಲ್ಲ ಕಡೆ, ಒಬ್ಬ ಮಹಿಳಾ ಕೈದಿಗೆ ಕಾಳಿ ವೇಷವನ್ನು ಹಾಕಿಸ್ತ. ಕಾಳಿ ವೇಷ ಹಾಕಿಸಿ ಎಲ್ಲ ದೀಪಗಳನ್ನು ಆರಿಸ್ತ. ಸುತ್ತಮುತ್ತ ಇದ್ದಂಥ ಎಲ್ಲ ದೀಪವನ್ನು ಆರಿಸಿ ಆ ಕಾಳಿ ಮಾತ್ರ ಕಾಣಿಸ್ಬೇಕು, ಆ ರೀತಿ ಉಪಾಯವನ್ನು ಮಾಡಿದ್ರು. ಆ ಮಹಿಳಾ ಕೈದಿಗೆ ಹಾಕಿಸ್ದಂಥ ಕಾಳಿ ವೇಷ ನೋಡಿದ್ರೆ ಸಾಕ್ಷಾತ್ ಕಾಳಿನೇ ಪ್ರತ್ಯಕ್ಷಳಾಗಿ ಬಂದುಬಿಟ್ಟಿದ್ದಾಳೇನೋ ಅಂತ ಅನ್ನಿಸ್ತಾ ಇತ್ತು. ಅಷ್ಟು ಹೊಂದ್ಕೊಳ್ತಾ ಇತ್ತು ಆ ವೇಷ ಆಕೆಗೆ. ಇದು ಯಾವುದೂ ಸಹ ಈ ಕಳ್ಳನಿಗೆ ಗೊತ್ತಿರಲಿಲ್ಲ, ಈ ರಾಜ ಮಾಡಿದಂಥ ಉಪಾಯ. ಅವನು ತನ್ನ ಪಾಡಿಗೆ ಒಂದು ಸುಖವಾದ ನಿದ್ರೆಯಲ್ಲಿ ಇದ್ದ. ಅವನು ತುಂಬ ಮಲಗಿಬಿಟ್ಟಿದ್ದಾನೆ, ಗಾಢವಾಗಿ ನಿದ್ರೆಯಲ್ಲಿದ್ದಾನು. ಅವನು
ತಕ್ಷಣವೇ ಯಾರೋ ಕರೆದಂತೆ ಆಗಿ ಅವನು ಎಚ್ಚರ ಆದ. ಅವನು ಕಳ್ಳ ಎಚ್ಚರ ಬಂತು ಅವನಿಗೆ. ಅವನು ಆಗ ನೋಡ್ತಾನೆ, ಸಾಕ್ಷಾತ್ ಕಾಳಿನೇ ಮುಂದೆ ಬಂದು ನಿಂತಿದ್ದಾಳೆ. ಅವನಿಗೆ ಗೊತ್ತಿಲ್ಲದಂತೆ ಅವನ ದೇಹ ನಡುಕ್ತಾ ಇದೆ. ಕಾಳಿಗೆ ಅವನು ಬಾಗು ನಿಂತು ಕೈ ಮುಗ್ದ. ಆಗ ಕಾಳಿ ಕೇಳಿದ್ಲು, ವತ್ಸ ಹೇಳು, ನಾನು ನಿನ್ನನ್ನು ರಕ್ಷಣೆ ಮಾಡಬೇಕು ಅಂತ ಬಂದಿದ್ದೀನಿ, ಆದರೆ ನೀನು ನನಗೆ ಸತ್ಯನ ಹೇಳಬೇಕು, ನೀನೇನೇನು ತಪ್ಪು ಮಾಡಿದ್ಯೋ ಅದನ್ನು ನನಗೆ ಹೇಳಿಬಿಡ್ಬೇಕು ನೀನು ಅಂತ ಆ ಕಾಳಿ ಕೇಳಿದ್ಲು. ಆಗ ನಿನ್ನನ್ನು ನಾನು ಸಂಕಷ್ಟದಿಂದ ಪಾರು ಮಾಡ್ತೀನಿ ಅಂತ ಆಕೆ ಮಾತನ್ನು ಸಹ ಕೊಟ್ಲು. ಈ ಕಳ್ಳ ಇನ್ನೇನು ಸತ್ಯನ ಒಪ್ಕೊಳ್ಳೋದ್ರಲ್ಲಿದ್ದ, ಹೇಳೇ ಬಿಡಬೇಕು, ದೇವಿನೇ ಬಂದು ಸಾಕ್ಷಾತ್ ದೇವಿನೇ ಬಂದು ಕೇಳ್ತಾ ಇದ್ದಾಳೆ, ಆದ್ದರಿಂದ ನಾನು ಹೇಳಿಬಿಡಬೇಕು ಅಂತ ನಿಶ್ಚಯಿಸ್ತ. ಆದರೆ ಆ ದೇವಿ ನಿಂತಿದ್ಲಲ್ಲ, ಅಲ್ಲಿ ನೆರಳು ಕಾಣಿಸ್ತು ಅವನಿಗೆ, ಆ ದೇವಿಯ ನೆರಳು ಬೀಳ್ತಾ ಇದೆ. ತಕ್ಷಣವೇ ಅವನಿಗೆ ಈ ಛತ್ರದಲ್ಲಿ ಪ್ರವೇಶ ಮಾಡಿದಾಗ ಒಂದು ವಿಚಾರ ಕಿವಿಗೆ ಬಿದ್ದಿತ್ತಲ್ಲ, ದೇವತೆಗಳಿಗೆ ನೆರಳು ಬೀಳೋದಿಲ್ಲ ಅನ್ನೋ ವಿಚಾರ ಅವನಿಗೆ ಹೊಳಿತು. ಆಗ ಆ ಮಾತು ನೆನಪಿಗೆ ಬಂತು. ಆ ಕಾಳಿ ಮಾತೆ ನಿಂತಿದ್ಲಲ್ಲ, ಆಕೆಯ ನೆರಳು ನೋಡಿದಂಥ ಈ ಕಳ್ಳನಿಗೆ ಈ ಪರಿಸ್ಥಿತಿಯ ಅರಿವಾಯಿತು. ಇಲ್ಲಿ ಏನೋ ಮೋಸ ನಡೀತಾ ಇದೆ, ಇಲ್ಲಿ ಯಾವುದೋ ಒಂದು ಕುತಂತ್ರ ಅಡಗಿದೆ, ಈಕೆ ಮೋಸಗಾತಿ, ಇದರಲ್ಲಿ ಖಂಡಿತವಾಗ್ಲೂ ಒಂದು ಸಂಚಿದೆ ಅಂತ ಅವನಿಗೆ ಅರ್ಥ ಆಗೋಯಿತು. ತಾಯಿ, ನೀನು ತಿಳಿದೇ ಇರತಕ್ಕಂಥ ವಿಚಾರ ಆದರೂ ಯಾವುದಿದೆ? ನಿನಗೆ ಗೊತ್ತು ನಾನು ಕಳ್ಳತನ ಮಾಡಿಲ್ಲ ಅಂತ ಹೇಳಿಬಿಟ್ಟ ಅವನು. ಕಾವಲುಗಾರರು ಆ ಕಳ್ಳ ಹೇಳಿದ್ದನ್ನು ಯಥಾವತ್ತಾಗಿ ರಾಜನ ಬಳಿ ಹೋಗಿ ತಿಳಿಸಿದ್ರು, ವಿಚಾರವನ್ನು ಮುಟ್ಟಿಸಿದ್ರು. ಇದರಿಂದ ರಾಜ ಅವನು ನಿರಪರಾಧಿ ಇದ್ದಾನೆ, ಅವನನ್ನು ಮುಕ್ತಗೊಳಿಸಿ ಅಂದರೆ ಬಿಡುಗಡೆಗೊಳಿಸಿ ಅಂತ ಆಜ್ಞೆ ಮಾಡ್ದ. ಕಳ್ಳನಿಗೆ ಬಿಡುಗಡೆಯೂ ಆಯಿತು. ಅವನು ಬಿಡುಗಡೆ ಆದ ನಂತರ ತನ್ನ ಮನೆಗೆ ಹೋದ. ತನ್ನ ಮನೆಗೆ ಹೋದಾಗ ಅವನಿಗೆ ಅನ್ನಿಸ್ತು, ಸತ್ಸಂಗದಲ್ಲಿ ಬೇಡ ಅಂದರೂ ಆಕಸ್ಮಿಕವಾಗಿ ಬಿದ್ದ ಒಂದು ವಾಕ್ಯ ನನ್ನ ಪ್ರಾಣನೇ ಉಳಿಸ್ತು. ಆದ್ದರಿಂದ ಈ ಸತ್ಸಂಗದಲ್ಲಿ ನಾನು ಪಾಲ್ಗೊಂಡು ಅಲ್ಲಿನ ವಿಚಾರಗಳನ್ನು ಕೇಳೋದ್ರಿಂದ ನನಗೆ ಇನ್ನೆಷ್ಟು ಲಾಭ ಇರ್ಬೋದು ಅಂತ ಅವನಿಗೆ ಆಲೋಚನೆ ಹುಟ್ಟಿತು. ಅದನ್ನೇ ಆಲೋಚಿಸ್ತಾ ಅವನು ಆ ರಾತ್ರಿ ಪೂರ. ಅದರಂತೆ ಅವನು ಮರುದಿನ ಪ್ರತಿದಿನ ಅವನು ಸತ್ಸಂಗದಲ್ಲಿ ಪಾಲ್ಗೊಂಡ. ತನ್ನ ಕೆಟ್ಟ ಹಾದಿಯನ್ನು ಕ್ರಮೇಣವಾಗಿ ಬಿಟ್ಟುಬಿಟ್ಟ. ಅವನು ಒಬ್ಬ ಗುರುಗಳ ಶಿಷ್ಯನೂ ಆದ. ಕಾಲಾನುಕ್ರಮದಲ್ಲಿ ಅವನು ಒಬ್ಬ ಮಹಾನ್ ಶ್ರೇಷ್ಠ ಸಂತನೂ ಸಹ ಆಗಿ ತನ್ನ ಜೀವನವನ್ನು ಮುಕ್ತಾಯಗೊಳಿಸ್ತ. ಒಳ್ಳೆಯ ವಿಚಾರಗಳ ಪರಿಣಾಮ ಯಾವ ರೀತಿ ಇರುತ್ತೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಒಳ್ಳೆಯ ವಿಚಾರಗಳನ್ನು ಕೇಳೋದ್ರಿಂದ ಒಬ್ಬ ಕಳ್ಳನಲ್ಲಿಯೂ ಸಹ ಎಂಥ ಅಪೂರ್ವವಾದಂತಹ ಬದಲಾವಣೆ ಬರಬಹುದು ಅನ್ನೋದಕ್ಕೆ ಈ ಕತೆ ಸಾಕ್ಷೀಭೂತವಾದಂತಹದ್ದು. ಸದ್ವಿಚಾರಗಳಿಂದ ಒಬ್ಬ ಕಳ್ಳ ಬದಲಾಗ್ತಾನೆ ಅಂದರೆ ಸಹಜ ಜೀವನ ನಡೆಸ್ತಿರ್ತಕ್ಕಂತಹ ನಮ್ಮಗಳ ಜೀವನ ಒಳ್ಳೆಯ ವಿಚಾರಗಳಿಂದ ಮತ್ತಷ್ಟು ಅರ್ಥಪೂರ್ಣ ಆಗೋದ್ರಲ್ಲಿ ಸಂದೇಹವೇ ಇಲ್ಲ ಅನ್ನೋದು ಈ ಕಥೆಯಿಂದ ನಾವು ತಿಳ್ಕೊಳ್ಬೋದು ಮಿತ್ರರೇ. ಧನ್ಯವಾದಗಳು ಸ್ನೇಹಿತರೆ. ಶುಭ ದಿನ, ಶುಭವಾಗಲಿ.